ಇದೆಲ್ಲ ಸಕ್ಕರೆ ಜೇನುತುಪ್ಪ ಎಲ್ಲ ಹಾಕಿ ಮಾಡಿರೋದು. ಇದು ಡ್ರೈ ಫ್ರೂಟ್ಸ್ ಮಿಕ್ಸ್ ಇರುತ್ತೆ, ಗೋಡಂಬಿ, ದ್ರಾಕ್ಷಿ, ಚೆರಿ, ಬಾದಾಮ್, ಪಿಸ್ತಾ, ಖರ್ಜೂರ ಎಲ್ಲ ಹಾಕಿರ್ತೀವಿ. ಇನ್ನೊಂದು ಪ್ರೀಮಿಯಂ ಕ್ವಾಲಿಟಿ ಅಂತ, ಇದು ಅಜ್ಮೀರ್ ರೋಸಲ್ಲೇ ಮಾಡೋದು. ಸೊ ಇದರಲ್ಲಿ ಕಲರು, ಫ್ಲೇವರ್, ಎಸೆನ್ಸ್ ಏನೂ ಇರಲ್ಲ, ನ್ಯಾಚುರಲ್ ಆಗಿರುತ್ತೆ ಇದು. ಆಮೇಲೆ ಇನ್ನೊಂದು ಬೆಲ್ಲದ್ದು ಒಂದು ಬರುತ್ತೆ, ಇದು ಬೆಲ್ಲದ್ದು, ಇದು ಬೆಲ್ಲದ ಗುಲ್ಕನ್. ಇವಾಗ ಗುಲ್ಕನ್ನು ಬೇರೆ ಬೆಣ್ಣೆ ಬೇರೆ ಇರುತ್ತೆ, ಅಲ್ಲಿ ನಾವು ಇದು ಬನ್ನು ಕಟ್ ಮಾಡ್ಕೊಳ್ತೀವಿ ಫಸ್ಟು. ನೋಡಿ, ಈ ಥರ ಕಟ್ ಮಾಡ್ಕೊಳ್ತೀವಿ ಸೆಂಟ್ರಲ್ಲಿ, ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಅಲ್ಲಿ ಒಂದು ಸೈಡ್ಗೆ ಬಟರ್ ಹಾಕ್ತೀವಿ. ನೋಡಿ, ಈ ಥರ ಇರುತ್ತೆ ಬಟರ್, ಒಂದು ಸೈಡಲ್ಲಿ ಬಟರ್ ಹಾಕಿರ್ತೀವಿ, ಮತ್ತು ಇನ್ನೊಂದು ಸೈಡ್ ಗುಲ್ಕನ್ ಹಾಕ್ತೀವಿ. ಇದು ಗುಲ್ಕನ್ ವಿತ್ ಡ್ರೈ ಫ್ರೂಟ್ಸ್, ಇದು ಈ ಥರ ಗುಲ್ಕನ್ ಹಾಕಿರ್ತೀವಿ, ಬಟರ್ ಗುಲ್ಕನ್ ಎರಡು ಹಾಕಿರ್ತೀವಿ. ಇದು ಮತ್ತೆ ಇದನ್ನು ನಾವು ಕಟ್ ಮಾಡಿ ಕಸ್ಟಮರ್ಗೆ ಕೊಡ್ತೀವಿ. ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ಯಶವಂತಪುರ. ಯಶವಂತಪುರ, ಯಶವಂತಪುರ ಹೇಗಿದೆ ಸರ್ ಗುಲ್ಕಂದು, ಅಲ್ಲಿ ಬೆಣ್ಣೆ ಗುಲ್ಕಂದು? ತುಂಬ ಚೆನ್ನಾಗಿರುತ್ತೀವಿ, ಹೆಚ್ಚು ಕಮ್ಮಿ ನಾವು ಇಲ್ಲಿ ಒಂದು 30-35 ವರ್ಷದಿಂದ ತಿಂತಾ ಇದ್ದೀವಿ. ಹೌದಾ? ಹಳೆ ಕಸ್ಟಮರ್. ತುಂಬ ತಂಪಾಗಿರುತ್ತೆ ಮತ್ತೆ ಕ್ವಾಲಿಟಿ ಕೊಡ್ತಾ ಇದೆ. ದೇಹಕ್ಕೆ ಕ್ವಾಲಿಟಿ ಬಗ್ಗೆ ಏನು ಮಾತಾಡಂಗಿಲ್ಲ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನನ್ನ ಹೆಸರು ಅಳಗಿರಿ ಸ್ವಾಮಿ, ಫುಲ್ ಹೆಸರು ಅಳಗಿರಿ. ಅಳಗಿರಿ ಎಲ್ಲ ಗಿರಿ ಅಂತ ಕರೀತಾರೆ. ಓಕೆ ಓಕೆ ಸರ್. ಸರ್ ಶ್ರೀ ಭಾಗ್ಯಲಕ್ಷ್ಮಿ ಗುಲ್ಕಂದು ಸ್ಟಾರ್ಟ್ ಮಾಡೋ ಉದ್ದೇಶ ಏನಾಗಿದೆ ಸರ್? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ಹೇಗೆ? ಸರ್ ಇದು ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು 1950 ಒಂದು ಸಣ್ಣ ಪ್ರಮಾಣದಲ್ಲಿ ಗುಲ್ಕನ್ನು ಮತ್ತು ಬೇರೆ ಐಟಮ್, ಜನರಲ್ ಐಟಮ್ಸ್ ಎಲ್ಲ ಸೇರಿ ಮಾಡಿದರು. ಓಕೆ. ಅದಾದಮೇಲೆ 1982 ಅಪ್ಪ ಇದ್ದರು. 1982 ಎಕ್ಸ್ಕ್ಲೂಸಿವ್ಲಿ ಗುಲ್ಕನ್ ಶಾಪೇ ಮಾಡಬೇಕು ಅಂತ ನಂದೇ ಒಂದು ಐಡಿಯಾ ಬಂದು ಅಲ್ಲಿಂದ ಮಾಡ್ಕೊಂಬರ್ತಾ ಇದ್ದೀನಿ ಸರ್. ಸುಮಾರು 70 ವರ್ಷ ಆಯಿತು ಸರ್. 70 ವರ್ಷ ಕ್ರಾಸ್ ಆಯಿತು ನಮ್ಮ ಅಂಗಡಿ. ಹಾಗೆ ಬೆಣ್ಣೆ ಎಲ್ಲ ಎಲ್ಲಿ ತರ್ತಾ ಇದ್ದೀರಾ ಸರ್? ಬೆಣ್ಣೆ ಎಲ್ಲ ನಾಗಮಂಗಲ, ಬೆಳ್ಳು, ಮಂಡ್ಯ ಸೈಡ್, ಮಂಡ್ಯ ಪ್ಯೂರ್ ಬಟ್ರ ಬರುತ್ತೆ. ಔಷಧಿಗೆ, ಮಕ್ಕಳಿಗೆ ತುಪ್ಪ ಮಾಡೋಕ್ಕೆ ಎಲ್ಲ ಇಲ್ಲೇ ಬಂದು ತೊಗೊಂಡೋಗ್ತಾರೆ ಸರ್. ಸುಮಾರು ವರ್ಷದಿಂದ, ಒಂದು 25-30 ವರ್ಷದ ಕಸ್ಟಮರ್ಸ್ ಎಲ್ಲ ಇವತ್ತು ಇಲ್ಲೇ ಬರ್ತಾರೆ. ಹೌದು, ಇಲ್ಲ ಅವಾಗಿಂದ ಇದೆ ಸೇಮ್, ಜಾಗನೇ ಚೇಂಜ್ ಆಗಿಲ್ಲ. ಮಲೇಷಿಯಾ ಮೇಲೆ ಏನೋ ಚೇಂಜ್ ಆಗಿದೆ, ಅದು ನಮ್ಮ ಅಂಗಡಿ ಮಾತ್ರ ಇಲ್ಲೇ ಅವಾಗಿಂದ ಇಲ್ಲ ಇಲ್ಲ ಒಂದೇ ಕಡೆ ಇದೆ ಸರ್. ಕಸ್ಟಮರ್ ಹೇಳ್ತಾ ಇದ್ರು ಪ್ರೈಸ್ ಕೂಡ ಅಷ್ಟು ಚೇಂಜ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಹೌದು ಸರ್, ಹೌದು, ರೀಸನಬಲ್ ಆಗಿರುತ್ತೆ ನಮ್ದು, ರೀಸನಬಲ್ ಆಗಿರುತ್ತೆ. ಹೌದು ಸರ್. ಗುಲ್ಕಂದಿಗೆ ಏನು ಸಕ್ಕರೆ ಯೂಸ್ ಮಾಡ್ತೀರಾ, ಬೆಲ್ಲ ಯೂಸ್ ಮಾಡ್ತೀರಾ? ಇಲ್ಲ, ಎರಡೂ ಇದೆ. ಸಕ್ಕರೆ ಇದೆ, ಮ್ಯಾಕ್ಸಿಮಮ್ ಬರೋದು ಗುಲಾಬಿ ಹೂವು, ಸಕ್ಕರೆ, ಜೇನುತುಪ್ಪ ಇದು ಹಾಕಿ ಮಾಡ್ತೀವಿ. ಅದು ಬಿಟ್ಟರೆ ನಿಮಗೆ ಬೆಲ್ಲದ್ದು ಇದಿರುತ್ತೆ, ಬೆಲ್ಲದ್ದು ಇದೆ. ಅದು ಸುಮಾರು ಜನಕ್ಕೆ ಹೆಲ್ತ್ ಕಾನ್ಷಿಯಸ್ ಅಲ್ವಾ, ಹಾಗಾಗಿ ಸ್ವಲ್ಪ ಶುಗರ್ ಆಗದಿರೋರಿಗೆ ಬೆಲ್ಲದ್ದು ಮಾಡಬೇಕು ಅಂತ ಬೆಲ್ಲದ್ದು ಮಾಡ್ತಾ ಇದ್ದೀವಿ ನೋಡ್ಕೊಂಡ್ಬಿಟ್ಟು. ಈಗ ಬಲ್ಕ್ ಆರ್ಡ್ರಲ್ಲಿ ತೊಗೊಂಡ್ರೆ, ಹೌದು ಸರ್, ನಿಮ್ಮಲ್ಲಿ ಏನೇನೆಲ್ಲ ಅವೈಲೇಬಲ್ ಇದೆ ಸರ್ ಈಗ ಸದ್ಯಕ್ಕೆ? ನಮ್ಮಲ್ಲಿ ಗುಲ್ಕನ್ ಬಾಟಲ್ಸ್ ಎಲ್ಲ ಸಿಗುತ್ತೆ ಸರ್. ನೋಡಿ, ಈ ಥರ 1/2 kg ಸಿಗುತ್ತೆ, ಇದರಲ್ಲಿ 1/2 kg ಬರುತ್ತೆ, ಆಮೇಲೆ 1 kg ಬರುತ್ತೆ, ಮತ್ತು ಡ್ರೈ ಫ್ರೂಟ್ಸ್ ಗುಲ್ಕನ್ ಇದೆ, ಡ್ರೈ ಫ್ರೂಟ್ಸ್ ಬರುತ್ತೆ, ಬೆಲ್ಲದ್ದು ಬರುತ್ತೆ, ಇದೆಲ್ಲ ಸಕ್ಕರೆ, ಜೇನುತುಪ್ಪ ಎಲ್ಲ ಹಾಕಿ ಮಾಡಿರೋದು. ಇದು ಡ್ರೈ ಫ್ರೂಟ್ಸ್ ಮಿಕ್ಸ್ ಇರುತ್ತೆ, ಗೋಡಂಬಿ, ದ್ರಾಕ್ಷಿ, ಚೆರಿ, ಬಾದಾಮ್, ಪಿಸ್ತಾ, ಖರ್ಜೂರ ಎಲ್ಲ ಹಾಕಿರ್ತೀವಿ. ಇನ್ನೊಂದು ಪ್ರೀಮಿಯಂ ಕ್ವಾಲಿಟಿ ಅಂತ, ಇದು ಅಜ್ಮೀರ್ ರೋಸಲ್ಲೇ ಮಾಡೋದು. ಸೊ ಇದರಲ್ಲಿ ಕಲರು, ಫ್ಲೇವರ್, ಎಸೆನ್ಸ್ ಏನೂ ಇರಲ್ಲ, ನ್ಯಾಚುರಲ್ ಆಗಿರುತ್ತೆ ಇದು. ಆಮೇಲೆ ಇನ್ನೊಂದು ಬೆಲ್ಲದ್ದು ಒಂದು ಬರುತ್ತೆ, ಇದು ಬೆಲ್ಲದ್ದು, ಇದು ಬೆಲ್ಲದ ಗುಲ್ಕನ್. ಇದು ಬೇರೆ, ಇದರಲ್ಲಿ ಸಕ್ಕರೆ ಎಲ್ಲ ಏನಿರಲ್ಲ, ಬೇರೆ ಬೆಲ್ಲದ ಮಾತ್ರ ಇರುತ್ತೆ ಗುಲ್ಕನ್. ಬಲ್ಕಲ್ಲಿ ತೊಗೊಂಡೋಗ್ತಾರೆ ಸುಮಾರು ಜನ, ಬೇರೆ ಕಡೆ ಮಾರೋರು. ಹೋಲ್ಸೇಲ್ ಕೊಡ್ತೀವಿ, ನಮ್ದು ಹೋಲ್ಸೇಲ್ ಇದೆ, ನಮ್ದೇ ಓನ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಮ್ದೇ ಫ್ಯಾಕ್ಟ್ರಿ ಇದೆ, ಹಂಗಾಗಿ ಬೇರೆಯವ್ರಿಗೂ ನಾವು ಅದು ಡಿಸ್ಕೌಂಟ್ ಮೇಲೆ ಕೊಡ್ತೀವಿ ಸರ್, ಬಲ್ಕ್ ಆರ್ಡ್ರಲ್ಲಿ ಸರ್. ಜಾಸ್ತಿ ನಾವು ಸರ್, ನಾವು ಬೆಳಗ್ಗೆ 10 ಗಂಟೆಗೆ ತೆಗೆದ್ರೆ ನಮ್ಮದು ಮಧ್ಯದಲ್ಲಿ ಬ್ರೇಕ್ ಎಲ್ಲ ಏನಿಲ್ಲ, ರಾತ್ರಿ 9 ಗಂಟೆವರೆಗೆ ಇರ್ತೀವಿ ಸರ್, ಕಂಟಿನ್ಯೂ ಇರ್ತೀವಿ. ನಮಸ್ಕಾರ ಸರ್. ನಮಸ್ತೆ ಸರ್. ಧನಂಜಯ ಅಂತ ಸರ್. ಧನಂಜಯ, ನಾನು ಮಾಗಡಿ ರೋಡಿಂದ ಬರ್ತಾ ಇದ್ದೀನಿ. ಇವಾಗ ಬನ್ನು ಮತ್ತು ಬಟರ್ ಗುಲ್ಕನ್ ತೊಗೊಂಡಿದ್ದೀನಿ. ನಮ್ಮ ಫ್ರೆಂಡಿಗೆ ಬನಾನಾ ಮತ್ತು ಬಟರ್ ಗುಲ್ಕನ್ ಮಿಲ್ಕ್ ಶೇಕ್ ಕೊಡ್ಸಿದ್ದೀವಿ.
ಸೊ ಸುಮಾರ್ ಆಲ್ಮೋಸ್ಟ್ ಒಂದು ನಾನು 8 years ಇಂದ ಬರ್ತಾ ಇದ್ದೀನಿ ಸರ್ ಇಲ್ಲಿ 8 years ಹಾಂ ಇಲ್ಲಿ ಕೆಸಿ ಜನರಲ್ಲಿ ವರ್ಕ್ ಮಾಡ್ತಾ ಇದ್ವಿ ಆಗ್ಲಿಂದನೂ ಬರ್ತಾ ಇದೀವಿ ಟೇಸ್ಟ್ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿರೋದಕ್ಕೆ ಬರ್ತಾ ಇದೀವಿ ಬಟ್ ಆಗ್ಲಿಂದ ನಾವು ಕೂಡ ಒಂದೇ ಟೇಸ್ಟ್ ಮೇಂಟೈನ್ ಮಾಡ್ತಾ ಇದೀವಿ ನಾವು ಇದ್ರ ಜೊತೆಗೆ ಮತ್ತೆ ನಾವು ಗುಲ್ಕನ್ ಬೇರೆ ತೊಗೊಂಡು ಹೋಗ್ಬಿಡ್ತೀವಿ ಸಪ್ರೇಟ್ ಆಗಿ ಮನೆಗೆ ಮಕ್ಕಳಿಗೆ ಹೆಲ್ತಿ ಫುಡ್ ಮತ್ತೆ ತಂಪಾಗಿರುತ್ತೆ ದೇಹಕ್ಕೆ ಅಂದ್ಬಿಟ್ಟು ಅದನ್ನು ತಗೊಂಡು ಹೋಗ್ತೀವಿ ಸರ್ ಸರ್ ಇವಾಗ ಗುಲ್ಕನ್ ಬೇರೆ ಬೆಣ್ಣೆ ಬೇರೆ ಇರುತ್ತೆ ಅಲ್ಲಿ ನಾವು ಇದು ಬನ್ನು ಕಟ್ ಮಾಡ್ಕೊಳ್ತೀವಿ ಫಸ್ಟು ನೋಡಿ ಈ ಥರ ಕಟ್ ಮಾಡ್ಕೊಳ್ತೀವಿ ಸೆಂಟ್ರಲ್ಲಿ ಸೆಂಟ್ರಲ್ ಕಟ್ ಮಾಡಿಕೊಂಡು ಅದರಲ್ಲಿ ಒಂದು ಸೈಡ್ಗೆ ಬಟರ್ ಹಾಕ್ತೀವಿ ನೋಡಿ ಈ ಥರ ಇರುತ್ತೆ ಬಟರ್ ಒಂದು ಸೈಡಲ್ಲಿ ಬಟರ್ ಹಾಕಿರ್ತೀವಿ ಮತ್ತು ಇನ್ನೊಂದು ಸೈಡ್ ಗುಲ್ಕನ್ ಹಾಕ್ತೀವಿ ಇದು ಗುಲ್ಕನ್ ವಿತ್ ಡ್ರೈ ಫ್ರೂಟ್ಸ್ ಇದು ಈ ಥರ ಗುಲ್ಕನ್ ಹಾಕಿರ್ತೀವಿ ಬಟರ್ ಗುಲ್ಕನ್ ಎರಡು ಹಾಕಿರ್ತೀವಿ ಇದು ಮತ್ತೆ ಇದನ್ನು ನಾವು ಕಟ್ ಮಾಡಿ ಕಸ್ಟಮರ್ಗೆ ಕೊಡ್ತೀವಿ ಅಂದರೆ ಯಾವ್ದೆಲ್ಲ ವೆರೈಟಿ ಇದೆ ನಿಮ್ಮ ಹತ್ರ ವೆರೈಟಿ ಬಂದು ಪ್ಲೈನ್ ಗುಲ್ಕನ್ ಇದೆ ಇದೆಲ್ಲ ಪ್ಲೈನ್ ಗುಲ್ಕನ್ ಅಂತ ಹೇಳ್ತೀವಿ ಇದಕ್ಕೆ ರೋಸ್ ಗುಲ್ಕನ್ ಮತ್ತು ಇದು ಡ್ರೈ ಫ್ರೂಟ್ಸ್ ಗುಲ್ಕನ್ ಇದು ಓಕೆ ಅಂದರೆ ಗೋಡಂಬಿ ದ್ರಾಕ್ಷಿ ಚೆರಿ ಬಾದಾಮ್ ಪಿಸ್ತಾ ಖರ್ಜುರ ಓಕೆ ಎಲ್ಲ ಮಿಕ್ಸ್ ಆಗಿರುತ್ತೆ ಇದರಲ್ಲಿ ಇದಕ್ಕೆ ಇದರಲ್ಲಿ ಮತ್ತು ಇದಕ್ಕೆ ಫ್ರೂಟ್ಸ್ ಹಾಕ್ತೀವಿ ಫ್ರೆಶ್ ಫ್ರೂಟ್ ಇರುತ್ತೆ ಓಕೆ ಎಲ್ಲ ಫ್ರೂಟ್ಸ್ ಎಲ್ಲ ಥರ ಇರುತ್ತೆ ಫ್ರೂಟ್ಸ್ ಹಾಕ್ತೀವಿ ಇದು ಬರೀ ಸ್ಟಾರ್ಟಿಂಗ್ ಫ್ರಮ್ 30 rupees ಇರುತ್ತೆ ಸರ್ ಮೂವತ್ತು ರೂಪಾಯಿದು ಬನ್ನು ಬೆಣ್ಣೆ ಉಳ್ಕನು ಓಕೆ ಡ್ರೈ ಫ್ರೂಟ್ಸ್ ಆದರೆ 45 ಫ್ರೂಟ್ಸ್ ಆದರೆ 50 ಓಕೆ ಐಸ್ ಕ್ರೀಮ್ ಹಾಕಿದ್ರು 50 rupees ಓಕೆ ಒಂದು ಐಸ್ ಕ್ರೀಮ್ ಒಂದು 10 rupees ಬನಾನು ಕೂಡ ಹಾಕ್ತೀರಾ ಬನಾನು ಹಾಕ್ತೀವಿ 35 rupees ಹಾಕಿ ಒಂದು ಐಸ್ ಕ್ರೀಮ್ ಒಂದು 10 rupees ತೋರಿಸ್ಬಿಡಿ ಅದು ಇದು ಬೆಣ್ಣೆ ಹಾಕ್ತೀವಿ ಬೆಣ್ಣೆನೂ ಹಾಕ್ತೀರಾ ಬೆಣ್ಣೆ ಹಾಕಿ ಗುಲ್ಕನ್ ಹಾಕ್ತೀವಿ ಸೊ ಇವಾಗ ವಿತ್ ಐಸ್ ಕ್ರೀಮ್ ಒಂದು ಸ್ಕೂಪ್ ಕೊಟ್ಟಿದ್ದಾರೆ ಮತ್ತು ಬೆಣ್ಣೆ ಇದೆ ಗುಲ್ಕೊಂಡಿದೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೊಂಬಾಟ ಇದೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅಂತ ಈ ಭಾಗ್ಯಲಕ್ಷ್ಮಿ ಗುಲ್ಕನ್ ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ಸರ್ ಆ್ಯಕ್ಚುಲಿ ನಾನೊಂದು 20-25 years ಭಾಗ್ಯಲಕ್ಷ್ಮಿ ಗುಲ್ಕನ್ ನೋಡ್ತಾ ಇದ್ದೀನಿ ಬರ್ತಾ ಇದ್ದೀರಾ ಹೌದು ಸೊ ನೋಡ್ತಾ ಇದ್ದೀನಿ ಬರ್ತಾ ಇದ್ದೀನಿ ಟೂ ಕ್ಲೋಸ್ ಅವರು ಈ ಥರ ಬಂದಾಗೆಲ್ಲ ತೊಗೊಂಡೋಗ್ತಾ ಇದ್ದೀರಾ ಮನೆಗೂ ಕೂಡ ಪಾರ್ಸಲ್ ತೊಗೊಂಡು ಹೋಗ್ತೀರಾ ಡೆಫಿನೆಟ್ ಇಲ್ಲೂ ತಿಂದಿದ್ದೀವಿ ತುಂಬ ಟೇಸ್ಟಿ ಆಗಿರುತ್ತೆ ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಗುಲ್ಕನ್ ಟೇಸ್ಟ್ ನಿಮ್ಮ ಕರೀತಾ ಇದೆ ಇಲ್ಲಿಗೆ ಗುಲ್ಕನ್ ಟೇಸ್ಟು ಆ ಬಾಳೆನ್ ಟೇಸ್ಟು ಬೆಣ್ಣೆ ಟೇಸ್ಟು ಬೆಣ್ಣೆ ಟೇಸ್ಟ್ ಸೂಪರ್ ಆಗಿದೆ ಸೊ ಹೇಗಿದೆ ಮೇಡಮ್ ಟೇಸ್ಟ್ ಗುಲ್ಕನ್ ಟೇಸ್ಟ್ ಮಾಡಿ ಚೆನ್ನಾಗಿದೆ ಈಗ ಇವಾಗ ಏನು ತೊಗೊಂಡಿದ್ದೀರಾ ಈಗ ಏನು ತೊಗೊಂಡಿದ್ದೀರಾ ಗುಲ್ಕನ್ ಬಾಕ್ಸ್ ಸೊ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಈಗ ಸೊ ತುಂಬ ಸ್ನೇಹಿತರು ಕೂಡ ಹೇಳಿದ್ದಾರೆ ಸ್ನೇಹಿತರಿಗೋಸ್ಕರ ತೊಗೊಂಡೋಗ್ತಾರೆ ಓಕೆ ಹಾಯ್ ಸರ್ ಹಾಯ್ ನಿಮ್ಮ ಹೆಸರು ಕಿಶನ್ ಅಂತ ಕಿಶನ್ ಅಂತ ಎಲ್ಲಿಂದ ಬರ್ತಾ ಇದ್ದೀರಾ ನಾನು ಬಸವೇಶ್ವರ ನಗರದಿಂದ ಹೇಗಿದೆ ಏನು ತೊಗೊಂಡಿದ್ದೀರಾ ನಾನು ಡ್ರೈ ಫ್ರೂಟ್ಸ್ ವಿತ್ ಗುಲ್ಕನ್ ತೊಗೊಂಡಿದ್ದೀನಿ ಹಾಂ ಸೊ ಚೆನ್ನಾಗಿರುತ್ತೆ ಅವಾಗವಾಗ ಬರ್ತಾ ಇರ್ತೀವಿ ಅವಾಗವಾಗ ಬರ್ತಾ ಇರ್ತೀರಾ ಟೇಸ್ಟಿ ಆಗಿದೆ ಟೇಸ್ಟ್ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಟೇಸ್ಟ್ ಅದು ಸೊ ಎಲ್ರಿಗೂ ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು